ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಇಂಡಿಯನ್ ಕ್ರೇಜಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ಒಂದು ಹೆಲ್ದಿ ಫ್ರೆಶ್ ಆರೆಂಜ್ ಜ್ಯೂಸ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಆರೆಂಜ್ ಜ್ಯೂಸ್ ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಶಕ್ತಿ ಕೂಡ ಇದು ಹೆಚ್ಚಿಸುತ್ತೆ. ಇವತ್ತು ನಾನಿಲ್ಲಿ ಸಕ್ಕರೆ ಬದಲಾಗಿ ಹಸಿ ಖರ್ಜೂರನ ಬಳಸಿ ಈ ಆರೆಂಜ್ ಜ್ಯೂಸ್ನ ಮಾಡ್ತಾ ಇದ್ದೀನಿ. ನಾವು ಈ ರೀತಿ ಹಸಿ ಖರ್ಜೂರ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ. ಫ್ರೆಶ್ ಆರೆಂಜ್ ಜ್ಯೂಸ್ ಮಾಡೋಕ್ಕೆ ನಾನಿಲ್ಲಿ 3 ಕಿತ್ತಲೆ ಹಣ್ಣಿನ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ. 8-9 ಹಸಿ ಖರ್ಜೂರ ಹಾಗೂ ಸ್ವಲ್ಪ ಏಲಕ್ಕಿ ಪುಡಿ ನಾನಿಲ್ಲಿ ತೊಗೊಂಡಿದ್ದೀನಿ. ಕಿತ್ತಲೆ ಹಣ್ಣು ಜ್ಯೂಸ್ ಮಾಡೋಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬಿಡಿಸಿ ತೆಗೆದಿಟ್ಕೊಂಡಿರುವಂಥ ಕಿತ್ತಲೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಕಿತ್ತಲೆ ಹಣ್ಣು ಹಾಕಿದ ನಂತರ ಬಿಡಿಸ್ಕೊಂಡಿರುವಂಥ ಖರ್ಜೂರನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ ಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರುವಂಥ ಜ್ಯೂಸ್ನ ನಾನಿಲ್ಲಿ ಒಂದು ಜಾರ್ಗೆ ಹಾಕ್ತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಕಿತ್ತಲೆ ಹಣ್ಣು ಅದರಲ್ಲಿ ಉಳ್ಕೊಂಡಿರುತ್ತೆ, ಅದಕ್ಕೆ ಮತ್ತಷ್ಟು ನೀರನ್ನ ಸೇರಿಸಿ ಮತ್ತೊಂದ್ಸಲ ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಹೆಲ್ದಿ ಆರೆಂಜ್ ಜ್ಯೂಸ್ ಈಗ ರೆಡಿಯಾಗಿದೆ. ಇದನ್ನು ನಾನು ಸರ್ವಿಂಗ್ ಗ್ಲಾಸ್ಗೆ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಸಕ್ಕರೆ ಬದಲಾಗಿ ಆರೋಗ್ಯಕರ ಖರ್ಜೂರನ ಬಳಸಿ ನಾವು ಆರೆಂಜ್ ಜ್ಯೂಸ್ನ ಮಾಡಿದ್ವಿ ಅಂತ. ನೀವು ಕೂಡ ಈ ಆರೋಗ್ಯಕರ ಆರೆಂಜ್ ಜ್ಯೂಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.